ಕೊಡಚನ್ ತಾಲೂಕಿನ ಇಂಚಕೇರಿ ಗ್ರಾಮದಲ್ಲಿ ಕರುಣಾ ವಿರುದ್ಧ ಹೋರಾಟ ನಡೆಸುತ್ತಿರುವ ವಾರಿಯರ್ಸ್ ಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮದ ಇಂದಿರಾನಗರದ ಮಾಧವಾನಂದ ಪ್ರಭುಜಿಯವರ ವೃತ್ತದ ಬಳಿ ಇಂದು ಮಾಜಿ ಶಾಸಕ ವಿಠಲ್ ಕಡಕ್ ದೊಂಡ್ ಅವರ ಸಮ್ಮುಖದಲ್ಲಿ ಆಶಾ ಕಾರ್ಯಕರ್ತೆಯರು, ವೈದ್ಯಕೀಯ ಸಿಬ್ಬಂದಿಗಳು, ಗ್ರಾಮ ಸಹಾಯಕರು ಸೇರಿದಂತೆ ಕರುಣಾ ವಿರುದ್ಧ ಜನರ ರಕ್ಷಣೆಗಾಗಿ ತಮ್ಮ ಜೀವದ ಹಂಗನ್ನ ತೊರೆದು ಹೋರಾಟಕ್ಕೆ ನಿಂತಿರುವ ಇವರ ಕಾರ್ಯಕ್ಕೆ ಗ್ರಾಮಸ್ಥರು ಮತ್ತು ಮಾಜಿ ಶಾಸಕರು ಶ್ಲಾಘನೆ ವ್ಯಕ್ತಪಡಿಸಿ ಸನ್ಮಾನಿಸಿದರು. ನಮ್ಮ ಊರಿಗೆ ರೀ ಇಂಥ ಕರೋನಾ ವೈರಸ್ ಕಾಲಾಗ ನಾವು ಹರಕೆ ಹೊತ್ತಿದ್ದೇವೆ ರೀ. ಮಾದೇವ ದೇವ್ರ ದಯದಿಂದ ನಮ್ಮ ಊರಿಂದ ಎಲ್ಲ ಕಂಟಕ್ಕೆಲ್ಲ ಬಯಲಾಯ್ತು ರೀ. ಆ ಕಂಟಕ್ಕೆ ಬಯಲಾಗ್ಯದ ಅಂತೇಳಿ ನಾವು ಹರಕೆ ಹೊತ್ತಿ ಇದು ಫಂಕ್ಷನ್ ಮಾಡಿ ಮುಗಿಸಿದ್ದೇವೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಲ್ಲಪ್ಪ ಅರವತ್ತಿ, ಗ್ರಾಮದ ಹಿರಿಯರಾದ ಭಾಷಾ ಸಾಬ್ ವಾಲಿಕಾರ್, ಗ್ರಾಮಸ್ಥರಾದ ನೀಲಪ್ಪಗೌಡ ವಿರಾದಾರ್, ಮೌಲಾಲಿ ವಾಲಿಕಾರ್, ಶಂಕರ್ ಸಾತಲ್ಗಾಂವ್, ನಿಸಾರ್ ವಾಲಿಕಾರ್, ಮುತ್ತನ್ನ ಬೆಳ್ಳೆನವರ್, ಅಂಬರೀಶ್ ಬೆಳ್ಳೆನವರ್, ಪರಶುರಾಮ್ ಭಜಂತ್ರಿ, ದ್ರಾಕ್ಷಾಯಿನಿ ಬೆಳ್ಳೆನವರ್, ಬಿಸ್ಮಿಲ್ಲಾ ವಾಲಿಕಾರ್, ಚಾಂದ್ ಬಿ ವಾಲಿಕಾರ್, ರೇಷ್ಮಾ ನದಾಫ್, ಅಂಜುಮ್ ವಾಲಿಕಾರ್, ಈರವ್ವ ಮಾದರ್, ಆದಿಲ್ ಶಾಹಿ ವಾಲಿಕಾರ್ ಮತ್ತಿತರರು ಉಪಸ್ಥಿತರಿದ್ದರು. ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.